ಸಚಿವ ಶ್ರೀರಾಮುಲು ಅವರು ಮೋದಿ ಅವರನ್ನು ಭೇಟಿ ಮಾಡಿ ತಮ್ಮ ಹಿರಿಯ ಮಗಳ ಮದುವೆಗೆ ಆಹ್ವಾನ ನೀಡಿದ್ದಾರೆ. ಕಳೆದ 2 ದಿನಗಳಿಂದ ದೆಲ್ಲಿ ಪ್ರವಾಸದಲ್ಲಿರುವಂತಹ ಶ್ರೀರಾಮುಲು ಅವರು ನಿನ್ನೆ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಲಗ್ನ ಪತ್ರಿಕೆ ಆಹ್ವಾನ ನೀಡಿದ್ರು. ಇನ್ನು ರಾತ್ರಿ ಹೊತ್ತಿಗೆ ಪ್ರಧಾನಿ ಮೋದಿ ಅವರನ್ನ ಕೂಡ ಭೇಟಿ ಮಾಡಿ ಮದುವೆಗೆ ಆಹ್ವಾನಿಸಿದ್ದಾರೆ. ರಾಮುಲು ಅವರ ಹಿರಿಯ ಪುತ್ರಿ ರಕ್ಷಿತಾ ಹಾಗೂ ಲಲಿತ್ ಕುಮಾರ್ ವಿವಾಹ ಕಾರ್ಯಕ್ರಮ ಮುಂದಿನ ತಿಂಗಳ March 4 ಹಾಗೂ 5 ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿದೆ. ರಾಜ್ಯದ ರಾಜಕಾರಣಿಗಳ ಜೊತೆಗೆ ಕೇಂದ್ರ ಬಿಜೆಪಿ ಸಚಿವರನ್ನು ಕೂಡ ರಾಮುಲು ಅವರು ಮದುವೆಗೆ ಆಹ್ವಾನಿಸ್ತಾ ಇದ್ದಾರೆ. ಹಿರಿಯ ಪುತ್ರಿ ರಕ್ಷಿತಾ ಹಾಗೂ ಹೈದರಾಬಾದ್ ಮೂಲದ ಉದ್ಯಮಿ ಲಲಿತ್ ಕುಮಾರ್ ವಿವಾಹ ಕಾರ್ಯಕ್ರಮ ನಡೆಯಲಿದೆ. ಇನ್ನು ಅಮಿತ್ ಶಾ ಹಾಗೂ ಮೋದಿ ಅವರನ್ನ ಭೇಟಿ ಮಾಡಿದ ಚಿತ್ರಗಳನ್ನ ಶ್ರೀರಾಮುಲು ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಯಡಿಯೂರಪ್ಪನವರ ಸಂಪುಟ ವಿಸ್ತರಣೆ ಆಗ್ತಿದ್ದಂತೆ ಶ್ರೀರಾಮುಲು ಅವರು ದೆಹಲಿ ಪ್ರವಾಸ ಕೈಗೊಂಡಿದ್ರು. ಶ್ರೀರಾಮುಲು ಅವರು ಉಪಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿ ಕೂಡ ಆಗಿದ್ರು. ಅಲ್ಲದೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿಯನ್ನ ತಮಗೆ ವಹಿಸಬೇಕು ಅಂತ ಬೇಡಿಕೆಯನ್ನ ಕೂಡ ಇಟ್ಟಿದ್ರು. ಆದರೆ ಯಾವ ಬೇಡಿಕೆಗಳು ಕೂಡ ಈಡೇರಿಲ್ಲ. ಇದರ ನಡುವೆ ಅಮಿತ್ ಶಾ ಹಾಗೂ ಮೋದಿ ಅವರನ್ನ ಭೇಟಿ ಮಾಡಿ ಅವರು ಮಗಳ ಮದುವೆಗೆ ಆಹ್ವಾನ ಮಾಡಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ದೆಹಲಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದಂಥ ಶ್ರೀರಾಮುಲು ಅವರು ಅಮಿತ್ ಶಾ ಜೊತೆಗೆ ರಾಜಕೀಯ ವಿಚಾರಗಳ ಕುರಿತು ಚರ್ಚೆ ನಡೆಸಿಲ್ಲ, ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೇಳಿಲ್ಲ, ಪುತ್ರಿಯ ವಿವಾಹಕ್ಕೆ ಆಹ್ವಾನ ನೀಡಲು ಭೇಟಿ ಮಾಡಿದ್ದೆ ಅಂತ ಸ್ಪಷ್ಟಪಡಿಸಿದ್ದಾರೆ.